ಬೇರೆಯವ್ರ ಮೇಲೆ ನಿಮ್ಗಿರೋ ಪ್ರೀತಿ ಬಹಳ ಅಸ್ಥಿರವಾದಂಥದ್ದು. ಯಾಕೆ ಅಂದ್ರೆ ಅವ್ರ ಬಗ್ಗೆ ನಿಮ್ಗಿರೋ ಅವಾಸ್ತವಿಕವಾದ ನಿರೀಕ್ಷೆಯನ್ನ ಯಾರಿಗೂ ನೆರವೇರಿಸಲು ಸಾಧ್ಯ ಇಲ್ಲ. ಮನುಷ್ಯನ ಅನುಭವ ಏನೇ ಇರಲಿ, ಪ್ರೀತಿ ಅಥವಾ ದ್ವೇಷ, ಅದಾಗೋದು ನಿಮ್ಮೊಳಗೇನೆ. ಪ್ರೀತಿ ಅನ್ನೋದು ಒಂದು ಸಂಬಂಧ ಅಲ್ಲ, ಪ್ರೀತಿ ಅನ್ನೋದು ನಿಮ್ಮ ಭಾವನೆಗಳಲ್ಲಿನ ಒಂದು ರೀತಿಯ ಮಾಧುರ್ಯ. ಈಗ ನೀವು ಯಾರೋ ಒಬ್ಬರೊಂದಿಗಿನ ನಿಮ್ಮ ಯಶಸ್ಸನ್ನ ಪ್ರೀತಿ ಅಂತ ಕರಿತಾ ಇದ್ದೀರಾ? ಇಲ್ಲ, ಅದು ಬರೀ ಯಶಸ್ಸು ಅಷ್ಟೇ. ಯಾಕೆ ಅಂದ್ರೆ ಅದಕ್ಕೆ ತುಂಬಾ ನಿರ್ವಹಣೆ ಬೇಕಾಗುತ್ತೆ. ಆದ್ರೆ ನೀವು ಪ್ರೀತಿಯಿಂದ ಇರೋದಕ್ಕೆ ಏನೂ ನಿರ್ವಹಣೆ ಬೇಕಾಗಿಲ್ಲ. ನಿಮ್ಮ ಭಾವನೆಗಳು ಮಧುರವಾಗಿವೆ, ಸುಂದರವಾಗಿವೆ, ಯಾರಾದರೂ ಬಂದ್ರೆ ಅದನ್ನ ಹಂಚ್ಕೋಬಹುದು. ಇಲ್ಲ ಅಂದ್ರೂ ಇಲ್ಲಿ ಕಣ್ಮುಚ್ಚಿ ಪ್ರೀತಿಯಿಂದ ಕೂತ್ಕೋಬಹುದು. ಏನ್ ಸಮಸ್ಯೆ? ಪ್ರೀತಿ ಅನ್ನೋದು ನೀವು ಮಾಡುವಂತಹದ್ದಲ್ಲ, ಆಗಬಹುದಾದಂಥದ್ದು. ಆಗ ನಿಮಗೆ ಪ್ರೀತಿಯ ಸ್ವರೂಪ ಅರಿವಾಗುತ್ತೆ.